ಶುಭಾಶೀರ್ವಾದದೊಂದಿಗೆ ಯೋಗವನ್ನು ಬೆಟ್ಟದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿವಸದ ವಿಷಯ ಗ್ಯಾಸ್ಟ್ರಿಕ್ ಸ್ಪೆಲ್ಲಿಂಗ್ ಗೊತ್ತಿರಲ್ಲ, ಗ್ಯಾಸ್ಟ್ರಿಕ್ ಅಂತ ಡಾಕ್ಟರ್ ಹೇಳ್ತಾರೆ, ನೀವು ಗ್ಯಾಸ್ಟ್ರಿಕ್ ಹೇಳ್ತೀರ, ಅದು ನಿಜವಾಗಿ ಏನಾಗಿರುತ್ತೆ? ಗ್ಯಾಸ್ಟ್ರಿಕ್ ಅಂದರೆ ಬರೀ ನೀರು ಕುಡಿದ್ರೆ ಹೋಗ್ಬಿಡುತ್ತೆ, ಹಾಲು ಕುಡಿದ್ರೆ ಹೋಗ್ಬಿಡುತ್ತೆ, ತುಪ್ಪ ಬಾಯಿಗೆ ಹಾಕ್ಕೊಂಡು ಹಾಲು ಕುಡಿದ್ರೆ ಹೋಗುತ್ತೆ, ಹುಣಸೆ ಹಣ್ಣಿನ ಪಾನಕವನ್ನು ಕುಡಿದ್ರೆ ಹೋಗುತ್ತೆ, ಮಜ್ಜಿಗೆ ಕುಡಿದ್ರೆ ಹೋಗುತ್ತೆ, ಆ ಮಜ್ಜಿಗೆ ಜೊತೆಯಲ್ಲಿ ಒಂದು ಹುರಿದ ಜೀರಿಗೆ ಪುಡಿಯನ್ನು ಹಾಕ್ಕೊಂಡ್ರೆ ಹೋಗ್ಬಿಡುತ್ತೆ. ಮತ್ತು ಯಾಕೆ ಹೋಗಲ್ಲ? ಗ್ಯಾಸ್ಟ್ರಿಕ್ ಅಂತ ಕಷ್ಟಪಡ್ತಾ ಇರ್ತೀರ, ವರ್ಷಗಟ್ಟಲೆ ಡಾಕ್ಟ್ರ ಹತ್ರ ಔಷಧಿ ತೊಗೊಳ್ತಾ ಇರ್ತೀರ, ಅವ್ರಿಗೆ ಗೊತ್ತಿರಲ್ಲ, ನಿಮಗೂ ಗೊತ್ತಿರಲ್ಲ ಏನಾಗಿದೆ ಹೊಟ್ಟೆ ಒಳಗೆ ಅಂತ. ಪುಡಿ ತೆಗೆ ಬರುತ್ತೆ, ಹೊಟ್ಟೆ ಉಪ್ಪುರಾಗ್ಬಿಡುತ್ತೆ, ಊಟ ಮಾಡಿದ್ದು ಜೀರ್ಣ ಆಗಲ್ಲ, ಒಂದು ಹೊತ್ತು ಊಟ ಬಿಟ್ಬಿಡ್ತೀರ, ಆಮೇಲೆ ಎದೆ ಉರಿ, ಹೊಟ್ಟೆ ಉರಿ, ಎದೆ ಹಿಂಡದಂಗೆ ಆಗೋದು, ಹಿಡ್ಕೊಳ್ಳೋದು, ಉಪ್ಸ ಬರೋದು. ಆ ಉಪ್ಸನ ತೊಗೊಂಡೋಗಿದ್ದೇನೆ ಶೀತ ಉಪ್ಸ ಅಂತ, ಶೀತ ಉಪ್ಸಕ್ಕಾಯಿ ತೊಗೊಂಡ್ಬಿಡೋದು, ಅದು ಇನ್ನೂ ಜಾಸ್ತಿ ಆಗೋದು. ಈ ಉಪ್ಸ ಬೇರೆ, ಆ ಉಪ್ಸ ಬೇರೆ, ಇದ್ರೂ ನಿಮಗೆ ಎದೆಯಲ್ಲಿ ಹಿಂಸೆ ಆಗಿಬಿಟ್ಟು ಉಪ್ಸದ ಥರನೇ ಕಾಣುತ್ತೆ, ಆ ಉಪ್ಸನೇ ಬೇರೆ. ಇದು ಅನುಭವಿ ವೈದ್ಯರಿಗೆ ಮಾತ್ರ ಗೊತ್ತಾಗುತ್ತೆ, ಪುಸ್ತಕದಲ್ಲಿ ಓದಿರೋರು, ಪುಸ್ತಕದ ಬದನೆಕಾಯಿ ಓದಿರೋರಿಗೆ ಇದು ಅರ್ಥ ಆಗಲ್ಲ. ಔಷಧಿನಂತ ಒಂದೇ ವರ್ಷ ಮಾಡಿಸ್ತಾರೆ, ಉಳಿದಿದ್ದೆಲ್ಲ ಪುಸ್ತಕದ ಬದನೆಕಾಯಿ. ಅವನು ಕನಿಷ್ಠ 5 ವರ್ಷ ಪುಸ್ತಕ ಓದ್ಬಿಟ್ಟು 5 ವರ್ಷ ಹೌಸಿಂಗ್ ಮಾಡಿದರೆ ಅವನು ಇದ್ದಿದ್ದರಲ್ಲಿ ಸುಮಾರಾದಂಥ ಡಾಕ್ಟರ್ ಆಗ್ತಾನೆ. ಡಾಕ್ಟ್ರೇ ಜಾಸ್ತಿ ಇರಬೇಕಾದ್ರೆ ಆ ಡಾಕ್ಟ್ರೆಲ್ಲ 100-300 ಜನ ಇರ್ತಾರೆ. ಅವ್ರನ್ನ ತಾವು ಕಂಡುಹಿಡಿಬೇಕಂದ್ರೆ ಕಷ್ಟ, ಯಾಕೆಂದರೆ ತಾವು ದೊಡ್ಡ ಕಟ್ಟಡವನ್ನು ನೋಡ್ತೀರಾ, ದೊಡ್ಡ ವೈದ್ಯರನ್ನ ನೋಡ್ತೀರಾ, ಅವನು ಅಷ್ಟೇ ಓದಿರೋದು, ಇವನು ಅಷ್ಟೇ ಓದಿರೋದು. ಆದ್ದರಿಂದ ವೀಕ್ಷಕರೇ, ಗ್ಯಾಸ್ಟ್ರಿಕ್ ಅನ್ನೋದ್ರ ಬಗ್ಗೆ ತಾವು ಸರಿಯಾದಂಥ ಮಾಹಿತಿಯನ್ನು ಪಡೆದಿಲ್ಲ ಅಂತ ಗೊತ್ತಾಗುತ್ತೆ. ಬೆಳೆಯಿಂದ ಸಂಜೆವರೆಗೆ ನಾವೇನು ರೋಗಿಗಳು ನೋಡ್ತೀವಿ, ಗ್ಯಾಸ್ಟ್ರಿಕ್ ಅಂತಲೇ ಬರೀತಾರೆ. ಅದು ನೋಡಿದರೆ ಹೊಟ್ಟೆ ಹುಣ್ಣಾಗಿರುತ್ತೆ, ಇಲ್ಲ ಉಗ್ರಾಮ್ಲ ಅಸಿಡಿಟಿ ಆಗಿರುತ್ತೆ, ಇಲ್ಲ ಹೈಪರ್ ಅಸಿಡಿಟಿ ಆಗಿರುತ್ತೆ, ಅದಕ್ಕೆ ಮೀರಿ ಪಿತ್ತ ಆಗಿಬಿಟ್ಟಿರ್ತದೆ, ನೀವಿನ್ನ ಗ್ಯಾಸ್ಟ್ರಿಕ್ ಅಂತಲೇ ಔಷಧಿ ತೊಗೊಳ್ತಾ ಇರ್ತೀರ. ಅದಕ್ಕೋಸ್ಕರ ಸರಿಯಾದ ಮಾಹಿತಿ ಇಲ್ಲದಂಥ ಡಾಕ್ಟ್ರುಗಳು, ಡಾಕ್ಟ್ರುಗಳು ನಿಮ್ಮ ಕಾಯಿಲೆಯನ್ನು ಗುಣ ಮಾಡೋದಕ್ಕಾಗಲ್ಲ. ಅದರಿಂದ ತಾವು ಯಾರಾದರೂ ಒಂದು ವಕೀಲರನ್ನ ಹೋಗಿ ನೋಡಬೇಕಂದ್ರೆ ವಕೀಲರಿಗಿಂತ ಹೆಚ್ಚು ಮಾಹಿತಿ ತಮಗೆ ಗೊತ್ತಿರಬೇಕು, ಯಾಕೆಂದರೆ ತಾವು ಮಾಹಿತಿ ಕೊಟ್ಟ ಆಧಾರದ ಮೇಲೇ ವಕೀಲರಲ್ಲಿ ವಾದ ಮಾಡ್ತಾರೆ. ಅದೇ ಥರ ನಿಮ್ಮ ಡಾಕ್ಟ್ರು ಕೂಡ ನಿಮಗೆ ಸರಿಯಾಗಿ ಅರ್ಥವಾಗದಿದ್ದರೆ ಅವರಿಗೆ ಅರ್ಥನೇ ಆಗೋದಿಲ್ಲ, ಎಡವಟ್ಟಾಗುತ್ತೆ. ಈಗ ನಮ್ಮಲ್ಲಿ ಔಷಧಿ ಪಡೆದಂಥ ಗ್ಯಾಸ್ಟ್ರಿಕ್ ಅಸಿಡಿಟಿ ಅಲ್ಸರ್ ಅಂದರೆ ಉದರವಾಯು, ಉಗ್ರಾಮ್ಲ, ಪಿತ್ತ ಮತ್ತು ಹೊಟ್ಟೆ ಹುಣ್ಣು, ಆ ರೋಗಿಗಳು ಮಾತಾಡ್ತಾರೆ. ಅವ್ರ ಮಾತನ್ನು ತಾವು ಮನದಾಳದ ಮಾತನ್ನು, ಅಂತರಾಳದಿಂದ ಬಂದಿರೋ ಮಾತನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ. ನನ್ನ ಹೆಸರು ಮಂಜುನಾಥ್ ಅಂತ, ನಾನು ಬಳ್ಳಾರಿಯಿಂದ ಬಂದಿರೋದು. ಯೋಗವನ ಬೆಟ್ಟಕ್ಕೆ ಬರಲು ಕಾರಣ ಸ್ವಾಮೀಜಿಯವರು ಟಿ ವಿಯಲ್ಲಿ ಪ್ರತಿದಿನ ನೋಡ್ತಾ ಇದ್ದೆ. ಒಂದಿನ ನಾನು ಟಿ ವಿಯಲ್ಲಿ ನೋಡಿ ಈ ಥರ ಯಾವುದೇ ಕಾಯಿಲೆಗೆ ಆದರೂ ವಾಸಿಯಾಗೋ ಔಷಧಿಯಲ್ಲಿ ಸಿಗುತ್ತೆ ಅಂತ ಗೊತ್ತಾಯಿತು. ಆದ ಕಾರಣ ನಾವು ಇಲ್ಲಿ ಬಂದು ಇವಾಗ ಸ್ವಾಮಿ ಹತ್ರ ತೋರಿಸ್ಕೊಳ್ತಾ ಇದ್ದೀವಿ. ಮುಂದೆ ಈ ಥರ ವಾಸಿಯಾಗೋದಾದರೆ ನಾವು ಕೂಡ ಬೇರೆ ಕಡೆಯೆಲ್ಲ ಪ್ರಚಾರ ಮಾಡಿ ಗುರುಜಿಯವರಿಗೆ ಯಾರಾದರೂ ಬೇರೆ ಬರಲು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಿದ್ದೇನೆ. ಯೋಗವೇನ ಬೆಟ್ಟದಲ್ಲಿ ಬರಲು ಕಾರಣ ಬೇರೆ ಹೊರಗಡೆ ಯಾರಾದರೂ ಹಾಸ್ಪಿಟಲೆಲ್ಲ ಹೋದರೆ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ. ನಾವು ಏನಾದರೂ ಕೇಳೋಕ್ಕೆ ಹೋದರೆ ಒಂದು 10 ನಿಮಿಷ ವೇಟ್ ಮಾಡಿ ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಸ್ವಾಮೀಜಿಯವ್ರ ಹತ್ರ ಬಂದರೆ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಯಾವ ಥರ ಕಾಯಿಲೆ ಇದೆ ಅಂತ ಚೆಕ್ ಮಾಡಿಬಿಟ್ಟು ಆಮೇಲೆ ನಮಗೆ ಯಾವ ಥರ ಬೇಕೋ ಆ ಥರ ಟ್ರೀಟ್ಮೆಂಟ್ ಕೊಡ್ತಾರೆ. ಯೋಗವನ ಅಂದರೆ ಯಾವ ಥರ ಇರುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದು ನೋಡಿದ ಮೇಲೆ ಗೊತ್ತಾಯಿತು. ಸುತ್ತಮುತ್ತ ಎಲ್ಲ ಗಿಡಗಾಡು ಪ್ರದೇಶ ಎಲ್ಲ ತುಂಬ, ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಡೈಲಿ ಬರೆದ ಭಕ್ತರಿಗೆಲ್ಲ ಪ್ರಸಾದ ಕೊಡ್ತಾರೆ. ಅವ್ರಿಗೆ ಯಾವ ಥರ ನೋಡಿಕೊಂಡು ಸ್ವಂತ ಮನೆಯವ್ರ ಥರ ಇದ್ದು ಕಳಿಸ್ಕೊಡ್ತಾರೆ. ಇದು ಗುರುಜಿಯರಲ್ಲಿ ನಮಗೆ ಇಷ್ಟವಾದ ಗುಣ. ನಡೆಸ್ಕೊಂಡು ಹೋಗಲಿ ಅಂತ ನಾನು ಅನಿಸ್ಕೊಳ್ತಿದ್ದೀನಿ. ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರಿಗೆ ಧನ್ಯವಾದಗಳು. ಇಂಗ್ಲೀಷ್ ಮೆಡಿಸನ್ಗೂ ಕೊಡ್ತಾ ಇದ್ದೋ, ಇವಾಗ ಇಂಗ್ಲೀಷ್ ಆಯುರ್ವೇದಿಕ್ ಮೆಡಿಸನ್ಗೂ ಕೊಡ್ತಾ ಇದ್ದೀವಿ. ಇವಾಗ ಬಲವಾಗಿ ಚೆನ್ನಾಗಿದ್ದಾನೆ.
ಒಣ ಮುಲ್ಕೆಯಿಂದ ತಗೋತಾ ಇರುವಾಗ ಇವಾಗ ಕಾಲು ಕೈಯೆಲ್ಲ ಗಟ್ಟಿಗೈತೆ. ಅವಾಗ ಇಂಗ್ಲೀಷ್ ಮೆಡಿಸನ್ ತಗೋತಾ ಇದ್ದಾಗ ಕೈ ಸ್ವಾಧೀನ ಇರಲಿಲ್ಲ, ಅಷ್ಟು ಗಟ್ಟಿ ಇರಲಿಲ್ಲ, ಸ್ವರ್ತ್ಕೋತಾ ಇದ್ದ, ಬೆಳ್ಳೆಲ್ಲ ಮಡಿಸ್ಕೋತಾ ಇದ್ದ. ಇಂಗ್ಲೀಷ್ ಮೆಡಿಸನ್ ಕೊಡ್ತಾ ಇದ್ದಾಗ ನನ್ನ ಮಗ ಇದಿರಲಿಲ್ಲ, ಬಲ ಇದ್ದಿರಲಿಲ್ಲ, ಇವಾಗ ಬಲ ಆಗಿದ್ದಾನೆ, ಗಟ್ಟಿಯಾಗಿ ಅವನೇ. ಇಂಗ್ಲೀಷ್ ಮೆಡಿಸನ್ನು ಇದಿಲ್ಲ, ಆಯುರ್ವೇದಿ ಮೆಡಿಸನ್ನೇ ಸರಿ. ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವ್ರಿಗೆ ಧನ್ಯವಾದ ಹೇಳ್ತೀನಿ, ಒಳ್ಳೆಯದ ಗುಣ ಆಗಿದೆ ಸ್ವಲ್ಪ. ಬಸವಲಿಂಗ.